ಸಿನ ಇತ್ತೀಚೆಗೆ ಈ ಕೊಲೆ ಮಾಡೋದು ಅಥವಾ ಯಾರಾದ್ರೂ ಚುಚ್ಚೋದು ಇರಿಯೋದು ಅಂತ ಏನು ಮಾತು ಹೇಳ್ತಾರಲ್ಲ, ಬಹಳ ಸುಲಭ ಆಗ್ಬಿಟ್ಟಿದೆ ಅವ್ರಿಗೆ. ಯಾಕಂದ್ರೆ ಕಾನೂನು ಬಗ್ಗೆ ಆಗಿರ್ಬೋದು ಅಥವಾ ಈ ನ್ಯಾಯಾಂಗದ ಬಗ್ಗೆ ಆಗಿರ್ಬೋದು ಹೇಳ್ತಾರಲ್ಲ. ಸಿನ ಇತ್ತೀಚೆಗೆ ಈ ಸಿನ ಇತ್ತೀಚೆಗೆ ಈ ಕೊಲೆ ಮಾಡೋದು ಅಥವಾ ಯಾರಾದ್ರೂ ಚುಚ್ಚೋದು ಇರಿಯೋದು ಅಂತ ಏನು ಮಾತು ಹೇಳ್ತಾರಲ್ಲ, ಬಹಳ ಸುಲಭ ಆಗ್ಬಿಟ್ಟಿದೆ ಅವ್ರಿಗೆ. ಯಾಕಂದ್ರೆ ಕಾನೂನು ಬಗ್ಗೆ ಆಗಿರ್ಬೋದು ಅಥವಾ ಈ ನ್ಯಾಯಾಂಗದ ಬಗ್ಗೆ ಆಗಿರ್ಬೋದು ಚೂರು ಭಯನೂ ಇಲ್ಲ. ಯಾಕೆಂದ್ರೆ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೋಲಾರದಲ್ಲಿ ಒಂದು ಇದೇ ರೀತಿಯಾದ ಘಟನೆ ಆಗಿರುವಂತದ್ದು, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷನ ಕೊಲೆ ಮಾಡಿದ್ದಾರೆ. ಯಾರು ಕೊಲೆ ಮಾಡಿದ್ರು, ಎಷ್ಟು ಜನ ಬಂದ್ರು, ಹೇಗೆ ಪ್ಲಾನ್ ಮಾಡಿದ್ರು, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಿನ ಮುಳಬಾಗಿಲಿನಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷನನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ಚಾಕುವಿನಿಂದ ಇರಿದು ಕೊಲೆ ಮಾಡಿದಂತಹ ಅಪರಿಚಿತರ ಒಂದು ತಂಡ ಏನಿದೆ, ಇವರು ಕೊಲೆ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ಮುಚ್ಚ್ಯಾಲಪೇಟೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಕೋಲಾರದಲ್ಲಿ ಸಹಜವಾಗಿ ನಾವು ನೋಡ್ತಿರ್ತೀವಿ ಯಾವ ರೀತಿಯಾಗಲಿ ಈ ತರದ ಘಟನೆಗಳು ನಡೀತಾ ಇರ್ತವೆ, ಏನಾಗುತ್ತೆ ಅಂತ. ರಾಜ್ಯದ ಕೆಲವು ಭಾಗಗಳಲ್ಲೂ ಇದೇ ಆಗಿದೆ. ಇವಾಗ ಕೊಲೆ ಮಾಡ್ಲಿಕ್ಕೆ ಅಂದ್ರೆ ಎದುರುಕೊಳ್ಳೋದೇ ಇಲ್ಲ, ಆ ರೀತಿ ಆಗೋಗ್ಬಿಟ್ಟಿದೆ ಯುವಜನತೆ. ಇವತ್ತು ಜಗನ್ಮೋಹನ್ ರೆಡ್ಡಿ, 49 ವರ್ಷದ ಜಗನ್ಮೋಹನ್ ರೆಡ್ಡಿ ಅಥವಾ ಅಲಿಯಾಸ್ ಪಲ್ಲವಿ ಮೋಹನ್, ಇವರು ಕೊಲೆಯಾದಂತಹ ವ್ಯಕ್ತಿ. ಇವರು ಮಾಜಿ ಶಾಸಕ ಮಂಜುನಾಥ್ ಏನಿದ್ರು, ಕೊತ್ತೂರು ಮಂಜುನಾಥ್, ಇವರ ಬಣದಲ್ಲಿ ಗುರುತಿಸಿಕೊಂಡಿದ್ರು. ಬಹಳ ಆಪ್ತರಾಗಿದ್ರು ಅಂತ ಹೇಳ್ತಾರೆ. ಗಮನಿಸಿ ನೋಡಿ, ಸಿಸಿ ಕ್ಯಾಮ್ರಾ ಫುಟೇಜ್ ಇದು. ಅವರು ಅಲ್ಲಿ ಪ್ರತಿನಿತ್ಯನೂ ಕೂಡ ಅಲ್ಲಿ ಪಕ್ಕದಲ್ಲಿರುವಂತಹ ದೇವಸ್ಥಾನ ಇದೆ, ಆ ದೇವಸ್ಥಾನದ ಬಾಗಿಲನ್ನು ಅವರೇ ಓಪನ್ ಮಾಡ್ತಿದ್ರು. ಒಂದು 5 ಗಂಟೆ ಸಮಯ ಸಂದರ್ಭದಲ್ಲಿ ಪ್ರತಿನಿತ್ಯನೂ ಕೂಡ ಅವರೇ ಓಪನ್ ಮಾಡ್ತಿದ್ರು. ಇದನ್ನ ಗಮನಿಸಿದಂತಹ ಆ ಕಿರಾತಕ ತಂಡ ಏನಿತ್ತು, ಸುಮಾರು ಐದು ಜನ ಕಿರಾತಕ ತಂಡ ಏನಿತ್ತು, ಇವರು ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಜಸ್ಟ್ ನೋಡಿ, ನಿಮ್ಗೆ ಗಮನಿಸಿ ನೋಡಿ, ಬಂದ್ರು ಎಲ್ಲ ಕೂಡ ಅದೇ ನೋಡಿ, ರೆಡ್ ಮಾರ್ಕ್ ಏನ್ ಹಾಕಿದ್ರಿ, ಬಂದ್ರು ಅವ್ರ ಕೆಲಸ ಅವ್ರು ಮುಗಿಸಿದ್ರು, ಹೊರಟ್ರು. ಭಯ ಇಲ್ಲ ರೀ, ಯಾರಿಗೂ ಭಯ ಇಲ್ಲ, ಕಾನೂನು ಬಗ್ಗೆ ಭಯ ಇಲ್ಲ. ಪೊಲೀಸ್ ತಾನೆ ಒಂದು ಕೇಸ್ ತಾನೆ, ಬಿಡಿ ನೋಡ್ಕೊಳ್ಳೋಣ. ಈ ಎಲ್ಲ ಕೊಲೆಗೆ ಎಲ್ಲ ಒಂದ್ ಕಡೆ ಹಳೆ ದ್ವೇಷ, ಹಳೆ ವೈಷಮ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರೆ, ಜಸ್ಟ್ 40 ಸೆಕೆಂಡ್ಸ್, ಐ ಥಿಂಕ್ 40 ಸೆಕೆಂಡ್ಸ್ ಅಲ್ಲಿ ಕೆಲಸ ಮುಗಿಸೇಬಿಟ್ಟು ಆತನ ಪ್ರಾಣ ಪಕ್ಷಿ ಅಲ್ಲೇ ಆರೇ ಹೋಯ್ತು. ಹೊರಟ್ರು ಅವ್ರ ಪಡೆದವ್ರು, ಯಾವ ರೀತಿಯಾಗಿ ಹೊಂಚು ಹಾಕಿ ಕೊಡ್ತಿದ್ರು ನೋಡಿ, ಆ 5 ಜನ ಏನಿದ್ರು ಯಾವ ರೀತಿಯಾಗಿ ಹೊಂಚು ಹಾಕಿ ಕೊಡ್ತಿದ್ರು, ಯಾವ ರೀತಿಯ ಕೊಲೆ ಮಾಡ್ತಾರೆ, ಭಯನೇ ಇಲ್ದಿರೋ ರೀತಿ ಕೊಲೆ ಮಾಡ್ತಾರೆ ಇವಾಗ. ನಿಜಕ್ಕೂ ಈ ಸಮಾಜ, ಈ ಇವತ್ತಿನ ಯುವಜನತೆ ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಿಲ್ಲ. ಇದಕ್ಕೆ ಒಂದೇ ಉತ್ತರ, ಈ ಪೊಲೀಸ್ ಇಲಾಖೆ ಆಗಿರ್ಬೋದು, ನಮ್ಮ ಕಾನೂನು ಆಗಿರ್ಬೋದು, ಸರಿಯಾದ ಕಠಿಣ ನಿರ್ಧಾರಗಳನ್ನ ತಗೋಬೇಕು. ಇನ್ನೊಬ್ಬ ಏನಾದ್ರೂ ಈ ರೀತಿ ಮಾಡಕ್ ಮುಂಚೆ ಯೋಚನೆ ಮಾಡಬೇಕು, ನನ್ನ ಕೆಲಸ ಮಾಡಕ್ ಸಾಧ್ಯ ಆಗುತ್ತಾ ಅಂತ. ಇಲ್ಲಾಂದ್ರೆ ಇವನ್ ನೋಡಿ ಮತ್ತೊಬ್ಬ, ಇನ್ನೊಬ್ಬ ನೋಡಿ ಇನ್ನೊಬ್ಬ ಇದೇ ರೀತಿಯ ಉಟ್ಕೊಳ್ತಾ ಹೋಗ್ತಾರೆ. ಕೊಲೆ ಹಿಂದಿನ ಒಂದು ವಿಷಯ ಅಥವಾ ಅವರ ಸೇಡು ಬೇರೆ ಇರ್ಬೋದು, ಅದು ಬೇರೆ ವಿಚಾರ, ನಿಮ್ಮ ಅವರವರ ವೈಯಕ್ತಿಕ ವಿಚಾರ ಏನೋ ಇರ್ಬೋದು, ಆದ್ರೆ ಇದನ್ನ ನೋಡಿ ಇನ್ನೊಬ್ರು ಬದಲಾಗಿ ಆಗ್ತಾರೆ. ಇವು ನಿಲ್ಬೇಕು ಆಕ್ಚುಲಿ. ಇದಕ್ಕೇನ್ ಕ್ರಮಗಳನ್ನ ಕೈಗೊಳ್ತೀರಾ? ಇವತ್ತು ಸಾಕಷ್ಟು ನೋಡಿ, ಯುವ ಜನತೆ ಏನಿದೆ, ಇವರೇ ಇವತ್ತು ಮಚ್ಚು ಲಾಂಗು ಅನ್ನೋದು ಅವ್ರಿಗೇನು ಇದೇ ಇಲ್ಲ, ಆ ರೀತಿಯಾಗಿ ಇಟ್ಕೊಂಡು ಓಡಾಡ್ತಾರೆ. ನಾವು ಕೈಲಿ ವಾಟರ್ ಬಾಟ್ಲ್ ಹೆಂಗ್ ಇಟ್ಕೊಳ್ತೀವ, ವಾಟರ್ ಬಾಟ್ಲ್ ಇಟ್ಕೊಳ್ಳೋದು ಅನ್ಸುತ್ತೆ ಅವ್ರು, ಆ ರೀತಿಯಾಗಿ ಇಟ್ಕೊಂಡು ಓಡಾಡ್ತಾರೆ. ಬಂದ್ರು 40 ಸೆಕೆಂಡ್ ಅಲ್ಲಿ 5 ಜನ ಏನಿದ್ರು ಹೊಂಚು ಹಾಕೊಳ್ತಿದ್ರು, ಪ್ರತಿನಿತ್ಯ ದೇವಸ್ಥಾನದ ಬಾಗಿಲನ್ನ ಓಪನ್ ಮಾಡ್ತಿದ್ರು ಅವರು. ಅದೇ ನಿಟ್ಟಿನಲ್ಲಿ ಅವತ್ತು ಕೂಡ ಬಂದ್ರು, ಮುಗಿಸಿದ್ರು ಕೆಲಸನ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀಪತಿ, ಎಸ್, ಹಾಗಾದ್ರೆ ಯಾರು ಈ ಕೊಲೆ ಮಾಡಿದಂತಹ ವ್ಯಕ್ತಿಗಳು, ಯಾವ ಉದ್ದೇಶದಿಂದ, ಯಾವ ವೈಷಮ್ಯದಿಂದ ಕೊಲೆ ಮಾಡಿದ್ರು, ಯಾವ್ದೇ ಉದ್ದೇಶ ಮತ್ತೆ ಏನು ಅಂತ ಇನ್ನೂ ಅರ್ಥ ಆಗ್ತಾ ಇಲ್ಲ. ಯಶಿರಾಜ್, 5 ಜನ ಏಕಾಏಕಿ ಜಗನ್ಮೋಹನ್ ಮೇಲೆ ಹಲ್ಲೆ ಮಾಡಿ ಇವತ್ತು ಬೆಳಿಗ್ಗೆ 5 ಗಂಟೆಯಲ್ಲಿ ಹಲ್ಲೆ, ಇದು ಹತ್ಯೆ ನಡೆದಿದೆ. ದೇವಸ್ಥಾನದ ಬಾಗಿಲನ್ನ ಪ್ರತಿನಿತ್ಯ ತೆಗಿತಾ ಇದ್ದಿದ್ದು ಅವ್ರೆ, ಹೌದು, ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ಆಚೆ ಬಂದಾಗ ಈ ಸಿಸಿಟಿವಿ ಫುಟೇಜ್ ಎಲ್ಲ ನಾವು ನೋಡಿದಾಗ 5 ಜನ ಅವ್ರ ಮೇಲೆ ಏಕಾಏಕಿ ಹಲ್ಲೆ ಮಾಡಿ, ಹೌದು, ಕೇವಲ 50 ಸೆಕೆಂಡ್ಗಳಲ್ಲಿ ಅವ್ರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಯಶರಾಜ್. ಅಲ್ಲ ನೋಡಿ, ಈ ರೀತಿಯಾಗಿ ಅಲ್ಲೆಲ್ಲ ಮೇಲ್ನೋಟಕ್ಕೆ ಗಮನಿಸ್ತಾರೆ, ಎಲ್ಲರೂ ಯುವಕರ ರೀತಿನೇ ಕಾಣಿಸ್ತಾರೆ. ಆದ್ರೆ ಹಾಗಾದ್ರೆ ಯಾರು ಅಂತ ಇದುವರೆಗೂ ಪತ್ತೆ ಮಾಡ್ಲಿಲ್ವ? ಹಾಗಾದ್ರೆ ಎಷ್ಟು ಹೊತ್ತಾಯ್ತು ಕೊಲೆ ನಡೆದು? 6 ಗಂಟೆ ಮೇಲೆ ಆಗಿದೆ. ಇದುವರೆಗೂ ಯಾರು ಅಂತ ಪತ್ತೆ ಹಚ್ಚಕ್ ಆಗಿಲ್ವ? ಹಾಗಾದ್ರೆ ಪತ್ತೆ ಹಚ್ಚಕ್ ಆಗಿಲ್ಲ. ಸರಿ, ಈಗ ಏನು ಹಳೆ ದ್ವೇಷ ಅದು ಇದು ಅಂತ ಹೇಳ್ತಾರೆ, ಏನಿತ್ತು ಹಳೆ ದ್ವೇಷ ಹಾಗಾದ್ರೆ?
ಇವರ ಮಾಜಿ ಶಾಸಕ ಕುತ್ತೂರು ಮಂಜುನಾಥ್ ಅವರು ಆಪ್ತರು ಅಂತ ಹೇಳಲಾಗ್ತಾ ಇದೆ. ಈಗ ಶಾಸಕರು ಮಾಜಿ ಶಾಸಕರು ಆಡಳಿತದಲ್ಲಿ ಇಲ್ಲ, ಕ್ಷೇತ್ರದಲ್ಲಿ ಅವರ ಸಂಚಾರ ಕಡಿಮೆ ಆಗಿದೆ. ರಾಜಕೀಯ ಈಗ ಚುನಾವಣೆ ಮತ್ತೆ ಬರ್ತಾ ಇರೋದ್ರಿಂದ ರಾಜಕೀಯ ದೇಶನ ಇದನ್ನ ಬಿಂಬಿಸ್ತಾ ಆಗ್ತಾ ಇದೆ. ಶಶಿರಾಜ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಏನೋ ದ್ವೇಷ ಇರುತ್ತೆ, ಹಳೆ ದ್ವೇಷ ಇರುತ್ತೆ, ಅವರು ಕೂಡ ರಾಜಕೀಯ ವಲಯದಲ್ಲಿ ಓಡಾಡ್ಕೊಂಡಿದ್ದಂಥವ್ರು. ಆದ್ರೆ ಏನೇ ದ್ವೇಷ ಇದ್ರು ಕೂಡ ಈ ರೀತಿಯಾಗಿ ಮಾಡುವಂತಹ ಕೃತ್ಯ ನಿಜಕ್ಕೂ ಅಪರಾಧವೇ ಅದು. ಆದ್ರೆ ಇದನ್ನ ತಡೆಗಟ್ಟಬೇಕು. ಇಲ್ಲಿವರೆಗೂ ನೋಡ್ಕೊಂಡು ನೋಡ್ಕೊಂಡು ಹಾಗೆ ಸುಮ್ಮನಿರ್ಬೇಕಾಗತ್ತೆ, ಬಿಟ್ರೆ ಇನ್ನೂ ರೋಡ್ ನಲ್ಲಿ ಯಾರಾದ್ರೂ ಓಡಾಡ್ಲಿಕ್ಕೂ ಭಯಪಡುವಂತ ಸಂದರ್ಭ ಎದುರಾಗುತ್ತೆ. ನೋಡ್ಬೇಕು ಪೊಲೀಸ್ ಇಲಾಖೆ ಇದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ.